ಆತ್ಮೀಯ ರೈತ ಬಂಧವರೇ, ನಮಸ್ಕಾರ. ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ, ಯಾವೂರಿದು? ಕಲ್ಕೆರೆ. ಕಲ್ಕೆರೆ ಅಂತ ರೈತರ ಹೆಸರು ಸರ್. ನಿಮ್ಮ ಹೆಸರು? ದೇವೇಂದ್ರ. ದೇವೇಂದ್ರ ಅಂತ ಅವ್ರ ಶುಂಠಿ ಫ್ಲ್ಯಾಟ್ ನೋಡಕ್ ಬಂದಿದ್ದೀವಿ. ಹೇಳಿ ಸರ್, ಏನು ಸಮಸ್ಯೆ ಆಗಿದೆ? ಹೊಟ್ಟೆಗಿದ್ದಕ್ಕೆ ನಮ್ಮ ಗುಡಿ ಗೊಬ್ಬರ ಎಲ್ಲ ಕೊಟ್ಟಿದ್ದೀರಾ? ಗುಡಿ ಗೊಬ್ಬರ ಇಳಿಸ್ಬೇಕು. ಇದು ಪೊಟಾಶ್ ಬಿಟ್ಟು ಎನ್ ಪಿ ಕೆ ಮತ್ತೆ ಡ್ರೆಂಚಿಂಗ್. ಅದೇ ಇನ್ನೊಂದು ನಮ್ದು ಡ್ರೆಂಚಿಂಗ್ ಕೊಟ್ಟಿದ್ದಾರೆ. ಹಾಂ, ಅಷ್ಟೇ ಹೇಳಿ ಸಾಕು. ಯಾವ್ಯಾವ್ದು ಕೊಟ್ಟಿದ್ದಾರೆ? PSU ಬಯೋ NPK. ಅದು ಪ್ರಾಬ್ಲಮ್. ಪ್ರಾಬ್ಲಮ್ ಅದು ಬೀಜದಲ್ಲೇ ಬಂದಿರುತ್ತೆ. ಎರಡೆರಡು ಕಡ್ಡಿಗೆ ಬಂದೈತೆ ಅಂದರೆ ಬೀಜದಲ್ಲೇ ಬಂದೈತೆ ಕೆಂಪುಕೊಳೆ. ಅಷ್ಟೇ. ಬಿಸ್ನೆಸ್ ಅಂಥದ್ದ ತಂದಿದ್ದ? ಹೋದ್ಸತಿ ಫ್ಲ್ಯಾಟಲ್ಲಿ ಏನಾದ್ರು ಇತ್ತ? ಇದೆಲ್ಲ ತರಗ ಮಾರಿ ಇದರಲ್ಲೂ ಸ್ಟಾರ್ಟ್ ಆಗೈತೆ. ತೆಗಿಬೇಡ, ಮುಟ್ಟಕ್ಕೆ ಹೋಗಬಾರ್ದಲ್ಲಿ. ಗಗನ್ ಅವರೇ, ಕೆಂಪುಕೊಳೆ ಬಂದಿರೋ ಹತ್ರ ಓಡಾಡ್ಲೂಬಾರ್ದು. ಅಲ್ಲಿ ಓಡಾಡ್ ಬೇರೆ ತಕ್ಕಲು ಓಡಾಡಬಾರ್ದು. ಬೆಡ್ ಕಟ್ ಮಾಡಿಲ್ಲ. 20 ಅಡಿ 20 ಅಡಿ ಬೆಡ್ ಕಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ರೋಗ ಹೆಂಗೆ ಕಂಟ್ರೋಲ್ ಮಾಡ್ಕೊಂತೀರಾ? ದೇವೇಂದ್ರಣ್ಣಾರೇ, ರೋಗ ಹೆಂಗೆ ಕಂಟ್ರೋಲ್ ಮಾಡ್ಕೊಂತೀರಾ? ಬೆಡ್ ಕಟ್ ಮಾಡಿದರೆ ಅಲ್ಲಿಗೆ ನಿಂತ್ಕೊಳೋದು. ಹ್ಞೂ, ಬೀಜದಿಂದಲೂ ಬಂದಿರ್ಬೋದು, ನೆಲದಿಂದಲೂ ಬಂದಿರೋದು. ಬಟ್ ಎಲ್ಲೆಲ್ಲಿ ಕಡ್ಡಿಗೆ ಬಂದೈತೆ ಅಂದರೆ ಬೀಜದಿಂದಲೇ. ಹೊಡೆತ ತಂದಮೇಲೆ ಶುಂಠಿ 3.5 ತಿಂಗಳು ಆದಮೇಲೆ ಹೊಡೆತ ತಂದಮೇಲೆ ಬಂತು ಅಂದರೆ ನೆಲದಿಂದ ಬಂದಿರುತ್ತೆ, ವಾತಾವರಣದಿಂದ ಬಂದಿರುತ್ತೆ ಅಂತ ಇಟ್ಕೊಳ್ಳೋಣ. ಮತ್ತು ಇನ್ನು ನಿಮ್ಮದು ಇನ್ನೂ ಎರಡೆರಡು ಕಡ್ಡಿಗೇನೆ. ಕೊಡಿ COC ಡ್ರೆಂಚಿಂಗ್ ಕೊಡಿ. ನೀವು ಸ್ಟಾರ್ಟಿಂಗ್ ಸ್ಟೇಜ್ ಮೊದಲೇ ಮಾಡ್ಕೊಳ್ಳೆ ಸ್ಟಾರ್ಟ್ ಆಯ್ತು ಇಲ್ಲಿ, ಅವಾಗಲೇ ರೆಡಿ ಮಾಡ್ಕೊಬೇಕು ತಾನೆ. ಹ್ಞೂ, ಕಂಟ್ರೋಲ್ ಆಗಿಲ್ಲ. ಕಂಟ್ರೋಲು ಅಷ್ಟು ಮಾತ್ರ ಬರ್ನ್ ಆಯಿತು, ಮತ್ತೆ ಇಲ್ಲಿ ಅದರಿಂದ ಇಲ್ಲಿ ಹೊಡೆದಿರುತ್ತೆ. ಮೂಮೆಂಟ್ ಆಯಿತು. ರೆಡಮಿಲ್ ಗೋಲ್ಡ್ ಬಿಟ್ಟರೆ ಇನ್ನೇನೇನು ಕೊಟ್ಟಿದ್ರಿ? ಬ್ಯಾಕ್ಟ್ರಿ ನಾಶಕ, ರೆಡಮಿಲ್ ಗೋಲ್ಡ್ ಎರಡೇ. ಕಫರ್ ಹಾಕ್ಸಿ ಕ್ಲೋರೈಡ್ ಏನೂ ಇಲ್ಲ. ಇಲ್ಲ, ಕಫರ್ ಹಾಕ್ಸಿ ಕ್ಲೋರೈಡ್ ಏನು ಮಾಡಿಲ್ಲ. ಇವತ್ತು ತಂದಿದ್ದೀನಿ. ರೆಡಮಿಲ್ ಗೋಲ್ಡಲ್ಲಿ ಮೆಟಲ್ ಹಾಕ್ಸಿಲ್ಲ, ಮ್ಯಾಂಕೋಸೆಬಲ್ಲ ಕಾಂಬಿನೇಷನು. ಕಾಂಟ್ಯಾಕ್ಟ್ ಸಿಸ್ಟಮೆಟಿಕ್. ಓಹೋ, ನೀರು ಸೀದಾ ಹೋಗುತ್ತಾ? ಹೊರಟಿದ್ದು ಎಲ್ಲ ಬಾಡ್ಕೊಳ್ಳಿ, ಕೆಂಪುಕೊಳೆ. ನೀವು ಬೆಡ್ ಕಟ್ ಮಾಡಬೇಕಿತ್ತು ಸರ್. ಬೆಡ್ ಕಟ್ ಮಾಡಬೇಕು ಯಾವತ್ತೇ ಆಗಲಿ. ಶುಂಠಿ 20 ಅಡಿ 18 ಅಡಿ ನೋಡಿ, ಇಲ್ಲೂ ಸ್ಟಾರ್ಟ್ ಆಯ್ತು ಸ್ಟಾರ್ಟಿಂಗ್ ಸ್ಟೇಜು. ನೋಡಿ, ಇದು ಸ್ಟಾರ್ಟಿಂಗ್ ಸ್ಟೇಜು. ಇಲ್ಲೇ ಐತೆ ನೋಡಿ, ಇಲ್ಲಿ ಕಪ್ಕ ಆಯ್ತು ಕಾಣಿಸುತ್ತಾ? ಎಲ್ಲ ಮಿಷಿನಲ್ಲಿ ಹಾಕ್ಸಿದ್ರೆ ಮಣ್ಣ. ಹ್ಞೂ, ಲೇಬರ್ ಸಿಗಲ್ವ ಇಲ್ಲಿ? ಒಟ್ಟು ಎಷ್ಟು ಚೀಲ ಹಾಕಿರ ಶುಂಠಿ? ಕೆಳಗಲೂ ತಗೊಂಡೋಯ್ತಾ ಫುಲ್ಲು? ನೆಲ್ಲಲ್ಲಿರೋದು ಹಂಗೆ ಐತೆ ಶುಂಠಿ, ಬಿಸಿಲಲ್ಲಿರೋದು ಹಂಗೆ ಐತೆ. ಇನ್ನೂ ಬಿಸಿಲಲ್ಲಿರೋದೇ ಚೆನ್ನಾಗೈತೆ ನೆಲ್ಲಲ್ಲಿರೋದಕ್ಕಿಂತ. ಇದು ಇಳುವರಿ ಕಡಿಮೆ ನೆರಳಲ್ಲಿ, ಬರೀ ಬೆಳೆಯುತ್ತಷ್ಟೇ. ಗುಣಿ ಗೊಬ್ಬರ ಕೊಟ್ಟಿದ್ರಲ್ಲ, ಏನ್ ಅನ್ನಿಸ್ತು? ಶುಂಠಿ ಎಲ್ಲ ಕೆಲಸ ಮಾಡಿತ್ತಾ ಗುಣಿ ಗೊಬ್ಬರ? ಇಳುವರಿ ಬರುತ್ತೆ, ಇಳುವರಿ ಏನು ಡೌಟ್ ಇಲ್ಲ ಬಿಡ್ರಿ. ಬಟ್ ಆದ್ರೆ ರೋಗನೇ ಇಷ್ಟೊಂದು ಐತಪ್ಪ ನಿಮ್ದು. ಇದು ನಿಮ್ದೇನಾ?
ಇದೆಲ್ಲ ಫಾರೆಸ್ಟ್ ಎಫಿಷಿಯನ್ಸಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ರ ಫೆರಸ್ತಿಲೋಸಿಸ್ಸು. ಡಿ ಎ ಪಿ ಏನಾರು ಕೊಟ್ಟಿದ್ರ ಗೊಬ್ಬರ? ಎರಡೆರಡು ಮೂರು ಮೂರು ಸತಿ ಯಾವ್ಯಾವ ಗೊಬ್ಬರ ಕೊಟ್ಟಿದ್ರಿ? ಅಮೋನಿಯಂ ಸಲ್ಫೇಟ್ ಕೊಟ್ಟಿದ್ದೀನಿ, ಕ್ಯಾಲ್ಸಿಯಂ ನೈಟ್ರೇಟ್ ಕೊಟ್ಟಿದ್ದೀನಿ ಸ್ವಲ್ಪ. ಹಾಂ, ಕ್ಯಾನ್ ಕೊಟ್ಟಿದ್ದೀರ, ಅದಕ್ಕೆ ಕಡ್ಡಿ ಹಿಂಗಿರೋದು. ಆಮೇಲೆ ಬರೀ ನೈಟ್ರೋಜನ್ ಕೊಟ್ಟಿದ್ದೀರ ಅಷ್ಟೇ? ಕ್ಯಾಲ್ಸಿಯಮ್ ನೈಟ್ರೇಟ್ ಐತೆ, ನೈಟ್ರೋಜನ್ ಬೇಸಿಕ್ ಪ್ರೈಮರಿಯಲ್ಲಿ ನೈಟ್ರೋಜನ್ ಕೊಟ್ಟಿದ್ದೀರಾ. ಈಲ್ಡ್ ನೆರಳಲ್ಲಿ ಈಲ್ಡ್ ಬರಲ್ಲ ಸರ್, ಈಲ್ಡಿಂಗ್ ಬರಲ್ಲ ನೆರಳಲ್ಲಿ. ಹೊಲದಲ್ಲಿ ಬಂದಂಗೆ ಈಲ್ಡಿಂಗ್ ಅಂದ್ರೆ ಬೆಳೆ ಬರುತ್ತೆ, ಈಲ್ಡಿಂಗ್ ಅಂದ್ರೆ ಹೊಲದಲ್ಲಿ ಬರುತ್ತಲ್ಲ ಬಿಸಿಲಲ್ಲಿ, ಆ ಈಲ್ಡಿಂಗು ನೆರಳಲ್ಲಿ ಬರಲ್ಲ. ಎಷ್ಟು ಬಂದಿತ್ತು, ಎಷ್ಟು ಚೀಲಕ್ಕೆ ಎಷ್ಟು ಚೀಲ ಬಿದ್ದಿತ್ತು? 90 ಚೀಲ ಶುಂಠಿ ಹಾಕಿದ್ ನಾಟಿ, 90 ಚೀಲ, 210 ಚೀಲ ಒಳ್ಳೆ ಇಳುವರಿ. 20 ಚೀಲ ಬಿದ್ದಂಗೆ ರೇಟ್ ಎಷ್ಟಿತ್ತು? ವರ್ಷ ವರ್ಷ ಮಿಷಿನ್ ಅಲ್ಲಿ ಹಾಕೋದು ನಿಮ್ದೇ ಮಿಷಿನ್? ಹೆಂಗೆ ಮಿಷಿನ್ ಗಂಟೆಗೆ? ಎಕರೆ ಲೆಕ್ಕನ ಗಂಟೆ ಲೆಕ್ಕನ? ಗಂಟೆಗೆ 1100. ಈಗ ನಿಮ್ದು ಒಂದು ಎಕರೆ ಹಾಕ್ತೀರಾ ಅಂದ್ರೆ ಎಷ್ಟು ಗಂಟೆ ಆಗತ್ತೆ? ಕೈಯಲ್ಲಿ ಹಾಕೋದ್ಕಿಂತಲೂ ಬೆಸ್ಟು. ಹಂಗಾರೆ ಕೈಯಲ್ಲಿ ಹಾಕೋದಾದ್ರೆ ಎಷ್ಟು ಕೇಳ್ತಾರೆ ಎಕರೆಗೆ? ಬಟ್ ಕೈಯೆಲ್ಲ ಬಿದ್ದಷ್ಟು ಮಣ್ಣು ಬೀಳಲ್ಲ, ಬೀಳುತ್ತೆ, ಬರಬೇಕು, ಸ್ವಲ್ಪ ಡ್ರೈ ಆಗ್ಬೇಕು. ಶೀತ ಆದ್ರೆ ಅಂಟುತ್ತದಲ್ಲ. ಅದರಿಂದ ನಾವು ಮಿಷಿನ್ ಎಷ್ಟು ಡೀಪ್ ಹುಡ್ಕೊಂಡು ಹೊಡಿತೀವೋ ಮಿಷಿನ್ ಹೆಂಗಿದ್ರೆ ಹೊಡ್ಕೊಂಡು ಹೋಗ್ತಾ ಇರ್ತದೆ, ಹೊಡ್ಕೊಂಡು ಹೋಗ್ತಾ ಇರ್ತೀವಿ ಇಷ್ಟು ಬೇಕಾದ್ರೆ. ಈಗ ನಿಮಗೆ ಹೊಡ್ತಾ ಬೇಕು ಇದೆಲ್ಲ, ಗೊಬ್ಬರ ಒಂದೇ ಟ್ರಿಪ್ ಕೊಟ್ರು ಈಗ ಅದುವೇ ಇಲ್ಲೂ ಕೊಟ್ಟಿದೀವಿ. ಸರಿ, ಆತ್ಮೀಯ ರೈತ ಬಂದವರೇ, ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.